ಬೋಲ್ಡ್ ಇದು ಮುಗಿತು ಇಲ್ಲಿಗೆ ನೀವು ಯಾರಾದರೂ ಟೂರಿಸ್ಟ್ ಬಂದರೆ ನೀವು ಈ ಕಡೆ ಬಂದರೆ ಸತ್ರ ವೇಮೆಂಟ್ ಸ್ಲಿಪ್ ಕೊಟ್ಟು ಬಂದೆ ನಮ್ಮ ಫ್ರೆಂಡ್ ಗಣೇಶನ ಗಾಡಿ ಇದು ನೋಡಿ ಗ್ಲಾಸಲ್ಲಿ ಏನೇನು ತೋರಿಸಿದ್ದು ಫೋಟೋ ಹಾಕಿದ್ದು ನೋಡಿ ನೋಡಿದಿರಾ ಇದೇ ಶಿವನ ದೇವಸ್ಥಾನ ಇವಾಗ ನೋಡಿ ಫ್ರೆಂಡ್ಸ್ ಗಿಣಿಗೆರೆ ಬಂದಿದ್ದೀವಿ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ವಿಡಿಯೋಗೆ ಸ್ವಾಗತ ನೋಡಿ ನಿನ್ನೆ ಮಂಗಳೂರು ಬಂದು ಆಲ್ಟಾದೆ ಗಾಡಿ ಬೆಳಗ್ಗೆನೆ ಲೋಡಿಗೆ ಕಳಿಸಿದ್ದೀನಿ ನಾನೀಗ ಬೀಚ್ಗೆ ಹೋಗೋಣ ಅಂತ ಹೊರಟಿದ್ದೀನಿ ಬನ್ನಿ ಬೀಚ್ ನೋಡೋಣ ಪೆಡಂಬೂರು ಬೀಚ್ ನೋಡಿ ಇದು ಬೀಚ್ ಸರೌಂಡಿಂಗಲ್ಲಿ ಇಲ್ಲಿ ಅಂಗಡಿಗಳೆಲ್ಲ ಇರೋದು ಎಲ್ಲ ಅಂಗಡಿಗಳು ನೋಡಿ ಇಲ್ಲೆಲ್ಲ ನೋಡಿ ಹೆಲ್ಮೆಟು ಕ್ಯಾಪು ಟೀ ಶರ್ಟು ಎಲ್ಲ ಸಿಗುತ್ತೆ ಆದರೆ ರೇಟ್ ಮಾತ್ರ ಜಾಸ್ತಿ ಇಲ್ಲಿ ನಾನು ಫಸ್ಟ್ ಟೈಮ್ ಈ ಬೀಚಿಗೆ ಬಂದಾಗ ಇವೆಲ್ಲ ಏನಂದ್ರೆ ಏನೂ ಇರಲಿಲ್ಲ ಈ ಅಂಗಡಿಗಳಾಗಲಿ ಈ ಲೆಫ್ಟ್ ಸೈಡಲ್ಲಿ ಕಟ್ಟೆ ನೋಡಿ ಈ ಕಟ್ಟೆಗಳಾಗಲಿ ಯಾವ ಇರಲಿಲ್ಲ ನಾನು ಫಸ್ಟ್ ಟೈಮ್ ಈ ಬೀಚಿಗೆ ಬಂದಾಗ ಯಾವಾಗ ಅಂದರೆ 99 ಬಂದಿದ್ದೆ 99 SLC ಎಕ್ಸಾಮ್ ಬರೆದು ಗಾಡಿ ಕೆಲಸಕ್ಕೆ ಬಂದಾಗ ಆವಾಗ ಹೋಗಿ ಭಾನುವಾರ ಆಲ್ಟ್ ಆಗಿದ್ದಾಗ ನಮ್ಮ ತಂದೆ ಡ್ರೈವರು ನಾನು ಕ್ಲೀನರ್ ಆವಾಗ ಹೋಗಿದ್ದೆ ಆವಾಗ ಈ ಕಟ್ಟೆ ಎಲ್ಲ ಏನೂ ಕಟ್ಟಿದ್ದಿಲ್ಲ ಬೀಚ್ ಆವಾಗ ಸಿಂಪಲಾಗಿತ್ತು ನೀರು ಇಲ್ಲಿವರೆಗೂ ಇತ್ತು ಆವಾಗ ಇದೂ ಇರಲಿಲ್ಲ ಇಲ್ಲಿ ಮುಂದೆ ಕಾಣ್ತೈತಲ್ಲ ಇದು ಇರಲಿಲ್ಲ ಆವಾಗ ಎಲ್ಲ ಇವಾಗ ಇಂಪ್ರೂವ್ ಮಾಡಿರೋದು ಆಗಸ್ಟ್ ತಿಂಗಳಲ್ಲಿ ಬಂದಾಗ ನೋಡಿ ಇಲ್ಲಿಗಿತ್ತು ನೀರು ಈಗ ನೋಡಿ ಅಷ್ಟು ಒಳಗೆ ಹೋಗೈತೆ ನೀರು ಮಳೆಗಾಲದಲ್ಲಿ ಇಲ್ಲಿವರೆಗೂ ಬಂದುಬಿಡ್ತೈತೆ ನೋಡಿ ಕಂಬ ಹಾಕಿದಾರಲ್ಲ ಇದು ಬಂದು ಕಂಬ ಏನಕ್ಕಂದರೆ ಅದ್ರ ಮೇಲೆ ಹತ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಒಂಟೆ ನಿಲ್ಲಿಸ್ತಾರೆ ಒಂಟೆ ಮೇಲೆ ಕೂತ್ಕೊಂಡು ಸವಾರಿ ಮಾಡೋಕ್ಕೆ ಅದು ಶನಿವಾರ ಭಾನುವಾರ ಮಾತ್ರ 2 ಇರುತ್ತೆ ಫುಲ್ಲು ಜನ ಇರ್ತಾರಲ್ಲ ಅವತ್ತು ಅವು 2 ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ ಅವತ್ತು ಒಂಟೆ ಅಂತೆ ಕುದುರೆ ಆಮೇಲೆ ಇಲ್ಲಿ ಬೋಟಿಂಗು ಎಲ್ಲ ಮಾಡ್ತಾ ಎಲ್ಲ ಇರ್ತೈತೆ ಅವತ್ತು ಶನಿವಾರ ಭಾನುವಾರ ಜಾಸ್ತಿ ಬಾಕಿ ದಿವಸ ಎಲ್ಲ ಕಮ್ಮಿ ನೀರು ಅಷ್ಟೇ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ಎಷ್ಟು ಒಳಗೆ ಹೋಗಿದ್ದೆ ನೋಡಿ ನಾನು ಸುಮಾರು ಹೆಚ್ಚು ಕಮ್ಮಿ ಈ ಬೀಚಿಗೆ ಬಂದು 4-5 ತಿಂಗಳಾಗಿತ್ತನಪ್ಪ ಈ ಬೀಚಿಗೆ ಬಂದು ಮುಂಚೆ ವಾರಕ್ಕೆ 2 ಬರ್ತಿದ್ದೆ ಗಾಡಿ ಲೋಡ್ ಕಳಿಸೋದು ಇಲ್ಲಿ ಬಂದು ಟೈಮ್ ಪಾಸ್ ಮಾಡೋದು ಹಂಗೆ ಮಾಡ್ತಾಯಿದ್ದೆ ಈ ನಡುವೆ ಬರೋದು ಕಮ್ಮಿ ಮಾಡಿಬಿಟ್ಟೆ ಒಂದು 2-3 ತಿಂಗಳು ಭತ್ತ ಲೋಡಾಡಿದ್ವಿ ಅಲ್ಲಿದ್ದೆ ಈ ಕಡೆ ಬಂದಿದ್ದಿಲ್ಲ ನೋಡಿ ಅಲೆಗಳು ನೋಡಿ ಹೆಂಗೆ ಹೊಡಿತಿದೆ ಹಂಗಾಗಿ 3-4 ತಿಂಗಳಿಂದ ಬಂದಿದ್ದಿಲ್ಲ ಮತ್ತು ಇವಾಗ ಬಂದಿರೋದು ಇಲ್ಲ ಅಂದರೆ ಪ್ರತಿ ಟ್ರಿಪ್ಪು ಬರ್ತೀನಿ ಅಲ್ಲಿ ಡ್ರೈವರ್ ಕೈಲಿ ಗಾಡಿ ಕೊಡೋದು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು 2 hour, 3 hour, 4 hour ಆಗುತ್ತಲ್ಲ ಗಾಡಿ ಬರೋದು ಆ ಟೈಮಲ್ಲಿ ಇಲ್ಲಿ ಬಂದು ಪಾಸ್ ಮಾಡೋದು ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ ಹಿಂಗೆ ಮಾಡ್ತಿದ್ದೆ ಈ ನಡುವೆ ಬರೋದೇ ಬಿಟ್ಬಿಡಿದ್ವಿ ಕಮ್ಮಿ ಯಾಕಂದ್ರೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಡ್ರೈವರ್ಗಳು ಅವ್ರಿವ್ರ ಜೊತೆ ಎಲ್ಲ ಹೋಗಿ ಆ್ಯಪ್ಸಲ್ಲಿ ಕೂತ್ಕೊಳ್ಳೋ ಬೈತಿರ್ತಾರೆ ಅಯ್ಯೋ ಅದು ಎಷ್ಟು ಸಲ ಹೋಗ್ತೀವಾ ಬೀಚ್ಗೆ ಅದು ಎಷ್ಟು ಸಲ ಹೋಗ್ತೀವಾ ಬೀಚ್ಗೆ ಅಂತೇಳಿ ಆಫೀಸಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀವಿ ಇವತ್ತು ಯಾರೂ ಇರಲಿಲ್ಲ ಬಂದೆ ಬೀಚ್ಗೆ ಎಲೆಗಳು ಇವೆಲ್ಲ ತೀರ ಎಲ್ಲ ಅಂಗಡಿಗಳು ಇವೆಲ್ಲ ಅಂಗಡಿಗಳು ನೋಡಿದೆ ಫುಲ್ ಬೀಚು ಬನ್ನಿ ವಾಪಸ್ ಹೋಗೋಣ ನೋಡಿ ವಂದನೆಗಳು ಥ್ಯಾಂಕ್ ಯು ಮತ್ತೆ ಬನ್ನಿ ಅಂತ ಬೋಲ್ಡ್ ಇದು ಮುಗಿತು ಇಲ್ಲಿಗೆ ನೀವು ಯಾರಾದರೂ ಟೂರಿಸ್ಟ್ ಬಂದರೆ ನೀವು ಈ ಕಡೆ ಬಂದರೆ ಬಂದು ವಿಸಿಟ್ ಮಾಡಿ ಬೀಚು ಚೆನ್ನಾಗಿದೆ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಿಮಗೆ GPRS ಎಲ್ಲ ತೋರಿಸುತ್ತೆ ಲೊಕೇಶನ್ ಬಂದು ನೋಡ್ಕೋಬೋದು ವಂದನೆಗಳು ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಗಾಡಿ ಲೋಡಾಗಿ ಬಂತು ಇಲ್ಲಿಂದ ನಾವು ತೊಗೊಂಡೋಗೋದು ಆಫೀಸ್ಗೆ ಡ್ರೈವರ್ ಇಲ್ಲಿಗೆ ಲಾಸ್ಟ್ ನಾನು ತಗೊಂಡಿದ್ದೀನಿ ಬಿಲ್ ಬಂದು ನಮಗೆ ಅಲ್ಲಿ ಆಫೀಸ್ ಹತ್ರ ಕೊಡ್ತಾರೆ ಡೈರೆಕ್ಟ್ ಈಗ ಆಫೀಸ್ ಹತ್ರ ಹೋಗಿ ನಿಲ್ಸ್ಕೊಂಡ್ರೆ ಅಲ್ಲಿ ಹೋಗಿ ಸ್ವಲ್ಪ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಏನಂದರೆ ಈಗ ಕೋಕ್ ತುಂಬ ಕಲ್ಲಿದ್ದಲು ತುಂಬ ಕೊಳಗೋಗಿರ್ತಾರಲ್ಲ ಧೂಳೆಲ್ಲ ಒಳಗಡೆ ಎಲ್ಲ ಕಪ್ಪಗಾಗಿರ್ತದೆ ಧೂಳೆಲ್ಲ ಹಾರ್ಕೊಬಂದು
ಅಲ್ಲಿ ಆಫೀಸ್ ಹತ್ರ ನೀರು ಬರುತ್ತೆ ನಲ್ಲಿಗೆ, ನೀರು ಹಿಡ್ಕೊಬಂದು ಒಂದೆರಡು ಮೂರು ಬಕೆಟ್ ನೀರು ಹಿಡ್ಕೊಬಂದು ಒಳಗಡೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ರೆ ಗಾಡಿ ಕ್ಲೀನ್ ಆಗ್ಬಿಡ್ತದೆ. ಹೆಚ್ಚು ಕಮ್ಮಿ ಒನ್ ಅವರ್ ಮಾಡ್ತಾರೆ ಬಿಲ್ ಕೊಡೋಕ್ಕೆ. ಇವರು ಬಿಲ್ಲೆಲ್ಲ ತಗೊಬಂದು ಕೊಡೋಷ್ಟೊತ್ತಿಗೆ ಒನ್ ಅವರ್ ಆಗುತ್ತೆ. ಆ ಒನ್ ಅವರಿಗೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬಂದು ಬಿಲ್ ಇಸ್ಕೊಂಡು ಹೊರಡೋದಷ್ಟೇ ನೋಡಿ. ಇದು ಸೀದಾ ಹೋದರೆ ನಿಮಗೆ ಮೇನ್ ರೋಡ್ ಹೋಗ್ಬಿಡ್ತೈತೆ, ನಾವು ಸೀದಾ ಹೋಗಲ್ಲ. ಯಾಕಂದ್ರೆ ನಾವು ಆಫೀಸ್ ತಗೋಬೇಕಲ್ಲ, ಇಲ್ಲಿ ಲೆಫ್ಟ್ಗೆ ಹೋಗ್ಬಿಡ್ತೀವಿ. ಆಫೀಸ್ ಹತ್ರ ಹೋಗಂಗಿಲ್ಲ ಅಂದ್ರೆ ಸೀದಾ ಹೋಗ್ಬಿಡ್ತಿದ್ವಿ. ಆಫೀಸ್ ಹತ್ರ ಹೋಗ್ಬೇಕಲ್ಲ, ಹಂಗಾಗಿ ಲೆಫ್ಟ್ಗೆ ಹೋಗೋದು. ನೋಡಿ ಇಲ್ಲಿ ಲೆಫ್ಟಲ್ಲಿ ಗಾಡಿಗಳು ಎಷ್ಟಿರ್ತವೆ ಅಂದರೆ ಒಂದು ಎರಡು ಗಾಡಿ ಇರಲ್ಲ ನೋಡಿ, ಏಕ ಗಾಡಿಗಳು ಇವೆಲ್ಲ. ಇವೆಲ್ಲ ಕೆಲವು ಖಾಲಿ ಗಾಡಿ, ಲೋಡ್ ಆಗಿರೋ ಗಾಡಿಗಳಿವೆ. ಖಾಲಿ ಗಾಡಿಗಳು ಎಲ್ಲ ಈ ಕೋಕುಗೆ ಬಂದಿರೋದು, ಕೋಕ್ ತುಂಬಕ್ಕೆ ಬಂದಿರೋದು. ಎಷ್ಟು ಗಾಡಿಗಳಿದೆ, ಕೋಕ್ ಒಂದು ಇಲ್ಲ ಅಂದಿದ್ರೆ ಇಷ್ಟೋ ಗಾಡಿಗಳೆಲ್ಲ. ಇಷ್ಟೊಂದು ಗಾಡಿ ತರ್ತಿರಲಿಲ್ಲ, ಲಾಸ್ ಆಗಿರೋದು ಓನರ್ಗಳಿಗೆಲ್ಲ. ಇದು ಕೋಕ್ ಬಂದ್ಬಿಟ್ಟು ಗೊತ್ತಿರಬೇಕಲ್ಲ, ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿರ್ತೀನಿ ನಿಮಗೆ. ಇದು ಬಂದು ಸೌತ್ ಆಫ್ರಿಕಾದಿಂದ ಬರುತ್ತೆ, ಮತ್ತು ಇಂಡೋನೇಷ್ಯಾ ಎರಡು ಕಡೆಯಿಂದ ಇಲ್ಲಿಗೆ ಹಡಗಲು ಬರುತ್ತೆ. ಇಲ್ಲಿ ಇಳಿಸ್ಕೊಂಡು ಇಲ್ಲಿಂದ ಎಲ್ಲ ಫ್ಯಾಕ್ಟ್ರಿಗೂ ಬಾಯ್ಲರ್ಗಳಿಗೆ ಸುಡೋಕೆ ಹೋಗುತ್ತೆ. ಸಕ್ಕರೆ ಫ್ಯಾಕ್ಟ್ರಿಗೆ, ಸ್ಟೀಲ್ ಫ್ಯಾಕ್ಟ್ರಿಗೆ, ಪೇಪರ್ ಫ್ಯಾಕ್ಟ್ರಿಗೆ ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗುತ್ತೆ. ಅವರು ಇಲ್ಲಿಂದ ತಗೊತಾರೆ. ಇವತ್ತು ನಾವು ಹೋಗ್ತಿರೋದು ಸ್ಟೀಲ್ ಫ್ಯಾಕ್ಟ್ರಿ. ಇದು ಎಲ್ಲಿಗೆ ಅಂದರೆ ಇದು ಗಿಣಿಗೆರೆನೇ. ಗಿಣಿಗೆರೆಯಲ್ಲಿ ಇದು ಬಂದ್ಬಿಟ್ಟು ಎಸ್ ಕೆ ಸ್ಟೀಲ್ ಅಂತ ಹೊಸದಾಗಿ ಓಪನ್ ಆಗಿತ್ತು ಫ್ಯಾಕ್ಟ್ರಿ. ಇದು ಎಸ್ ಕೆ ಸ್ಟೀಲ್ ಅಂತ ನಮ್ದು ಹಾಸ್ಪಿಟಲ್ ಮಾತ್ರ ಇತ್ತು, ಟಿ ಎಮ್ ಟಿ ಮಾಡ್ತಿದ್ರು. ಇವಾಗ ಸ್ಪಾಂಜ್ ಮಾಡೋಕ್ಕೆ ಹೊಸದಾಗಿ ಓಪನ್ ಮಾಡಿದ್ದಾರೆ. ಒಂದು ವಾರ ಅಷ್ಟೇ ಆಯ್ತಂತೆ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಫ್ಯಾಕ್ಟ್ರಿ ಓಪನ್ ಆಗಿ ಒಂದು ವಾರ ಆಯ್ತಂತೆ ಗಿಣಿಗೆರೆಯಿಂದ ಒಳಗೆ. ನೋಡೋಣ, ಹೋಗಿಲ್ಲ ಅಲ್ಲಿ ಹೆಂಗೆ ಅಂತ ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಆದಷ್ಟು ವೀಡಿಯೋ ಮಾಡ್ತೀನಿ. ಆದರೆ ಸ ಕಂಪ್ನಿ ನೋಡೋಕ್ಕಾಗ ಹೆಂಗೆ ಹೆಂಗೆ ರೂಲ್ಸ್ ಇರ್ತಾವೋ ಗೊತ್ತಿಲ್ಲ. ನೋಡಿ ಹಿಂಗಾಸಿ ಇವೆಲ್ಲ ಈಗ ಎದುರುಗಡೆ ಕಾಣ್ತಾವಲ್ಲ, ಇವೆಲ್ಲ ವೇರ್ ಹೌಸ್ಗಳು. ಇವೆಲ್ಲ ವೇರ್ ಹೌಸ್ ಗೋಡನ್ಗಳು. ಏನಕ್ಕಂದರೆ ಈ ಫಾರಿನಿಂದ ಗೊಬ್ಬರ ಎಲ್ಲ ಬರುತ್ತೆ, ಗೊಬ್ಬರ ಯೂರಿಯಾ ಪೊಟ್ಯಾಷಿಯಮ್ ಎಲ್ಲ ಬರುತ್ತಲ್ಲ, ಅವೆಲ್ಲ ಅಡ್ಗಲ್ಲೇ ಬರುತ್ತೆ. ಅವೆಲ್ಲ ಬಂದು ಏನು ಮಾಡ್ತಾರೆ, ಈ ಗೋಡನಲ್ಲಿ ಶಿಫ್ಟ್ ಮಾಡ್ಕೊತಾರೆ. ಶಿಫ್ಟ್ ಮಾಡಿ ಇಟ್ಕೊಂಬಿಟ್ಟು ಇಲ್ಲಿಂದ ಚೀಲ ಮಾಡ್ತಾರೆ, 25 kg ಚೀಲ ಮಾಡಿ, 25 kg 50 kg ಚೀಲ ಮಾಡಿ ಎಲ್ಲ ಇದಕ್ಕೆ ಕಳಿಸ್ತಾರೆ ಅಂಗಡಿಗಳಿಗೆ. ಗೊಬ್ಬರದ ಅಂಗಡಿಗಳಿಗೆಲ್ಲ ಇಲ್ಲಿಂದ ಹೋಗುತ್ತೆ, ಇಲ್ಲಿಂದ ಅಂಗಡಿಗೆ ಹೋಗಿ ಅಂಗಡಿಯಿಂದ ಸೇಲ್ ಆಗೋದು. ಅದಕ್ಕೆ ಇನ್ನೂ ಒಳಗಡೆ ಇನ್ನೂ ಬೇಜಾನ್ ಗೋಡನ್ಗಳಿವೆ ಸುಮಾರೆಲ್ಲ. ಇದು ಬಂದು ಈ ಜಾಗ ಏನಿದೆ ಪೂರ್ತಿ ಆರಬಾರ್ದು, ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿದು ಆರಬಾರ್ದು ಜಾಗ ಇವೆಲ್ಲ. ನೋಡಿ ಇಲ್ಲೊಂದು ದೊಡ್ಡ ಅಪ್ಪ ಇದೆ, ಆ ಗಾಡಿ ಹತ್ತೋಯ್ತು ಇವಾಗ ನಮ್ಮ ಗಾಡಿ. ಇಲ್ಲಿ ಯಾವಾಗಲೂ ಅಷ್ಟೇ ಅಲ್ಲಿ ಹೋಗಿ ಹತ್ತಿರ ಹೋಗಿ ಗೇರ್ ಕೊಡ್ಬಾರ್ದು, ಇಲ್ಲೇ ನಿಲ್ಲಿಸಿ ಎಕ್ಸ್ಟ್ರಾ ಗೇರ್ ಹಾಕಿ ಫಸ್ಟ್ ಗೇರ್ ಎಕ್ಸ್ಟ್ರಾ ಗೇರ್ ಹೆವಿ ಗೇರ್ ಹಾಕಿ ಸೀದಾ ನಿಧಾನಕ್ಕೆ ಹೋಗ್ಬಿಡ್ಬೇಕು. ನಾವು ಅಲ್ಲಿಂದ ದಬಾಯಿಸಿ ಬರೋದು, ಇಲ್ಲಿ ಬಂದು ಗೇರ್ ಕೊಡೋಕೆ ಹೋಗೋದು, ಗೇರ್ ಬಿಡೋಲ್ಲ, ಗೇರ್ ಬಾಕ್ಸ್ ಗೇಟು ಎಲ್ಲ ಆಗುತ್ತೆ. ನೋಡಿ ರೋಡೆಲ್ಲ ಗುಂಡಿ ಬಿದ್ದೇವೆ. ನೋಡಿ ಅಲ್ಲಿ ಸೀದಾ ಹೋದ್ರೂ ಮೇನ್ ರೋಡ್ಗೆ ಹೋಗುತ್ತೆ ಅರ್ಧ ಕಿಲೋಮೀಟ್ರ್. ಅಲ್ಲಿ ಗಾಡಿ ಎಲ್ಲ ಬಿಡಲ್ಲ ನೋಡಿ, ಗೇಟ್ ಹಾಕವ್ರೆ. ಈಗ ನಾವು ಕೋಕ್ ಕಡೆ ಎಲ್ಲ ಹೋಗಂಗಿಲ್ಲ. ಇಲ್ಲಿ ಮುಂದೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋದರೆ ಆಫೀಸು, ನಮ್ಮ ಟ್ರಾನ್ಸ್ಪೋರ್ಟ್ ಆಫೀಸು. ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಶ್ರೀದುರ್ಗ ಟ್ರಾನ್ಸ್ಪೋರ್ಟ್ ಅಂತ, ಅದು ಅಲ್ಲಿ ಹೋಗಿ ನಿಲ್ಲಿಸಿರೋ ಸಾಕು. ಅವರೇ ಎಲ್ಲ ತಗೊಬಂದು ಮತ್ತು ಸೀಲ್ ಹಾಕ್ಬೇಕು, ಸೀಲ್ ಹಾಕ್ತಾರೆ. ಬಿಲ್ಲೆಲ್ಲ ತಗೊಬಂದು ಬಿಲ್ಲು ಅಡ್ವಾನ್ಸು ಡೀಸೆಲ್ ಇಂಡೆಂಟು ಎಲ್ಲ ತೊಗೊಬಂದು ಕೊಡ್ತಾರೆ. ನೋಡಿ ಆ ಕಡೆಯಿಂದ ವಾಪಸ್ಸು ಬಿಲ್ಲೆಲ್ಲ ಇಸ್ಕೊಂಡು ಬಂದು ನೋಡಿ ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ರೈಟ್ಗೆ ಒಂದು ದಾರಿ ಐತೆ ನೋಡಿದ್ರೆ ಈ ದಾರಿಲ್ಲ, ಆ ಕಡೆಯಿಂದ ಬಂದು ಲೆಫ್ಟ್ಗೆ ಹೊಡೆದ್ರೆ ಮೇನ್ ರೋಡ್ಗೆ ಹೋಗುತ್ತೆ ನಮಗೆ. ಅಲ್ಲಿ ಹೋಗಿ ಆಫೀಸ್ ತಗೊಂಡು ಬಿಲ್ ಇಸ್ಕೊಂಡು ಬರಬೇಕು ವಾಪಸ್. ನಾವು ಅದಕ್ಕೆ ಆಫೀಸ್ ತಗೊಂಡೇ ಹೋಗ್ಬಿಡೋದು. ನೋಡಿ ಇವೆಲ್ಲ ಲೋಡಾಗಿ ನಿಂತಿರೋ ಗಾಡಿಗಳು. ನೋಡಿ ರೈಟ್ ಸೈಡ್ ಗೋಡನ್ ಕಾಣ್ತಿದ್ಯಾ, ಅವೆಲ್ಲ ಗೊಬ್ಬರದ ಗೋಡನ್ಗಳೇ. ಲೆಫ್ಟಲ್ಲಿ ಲೆಫ್ಟಲ್ಲಿ ಒಂದು 4-5 ದೊಡ್ಡ ದೊಡ್ಡವೇ ಎಲ್ಲ ಗೋಡನು. ಇವೆಲ್ಲ ಆರ್ಬಾರ್ ಜಾಗ, ಪೋರ್ಟ್ಗಳದ ಜಾಗ ಇದೆ. ನೋಡಿ ಬಂತು ಲೋಕಲ್ ಗಾಡಿ, ಇವೆಲ್ಲ ಗೊಬ್ಬರದ ಗಾಡಿಗಳು. ಗೊಬ್ಬರ ಹೊಡೆಯವು, ಲೋಕಲ್ ಹೊಡೆಯವು. ಲೆಫ್ಟಲ್ಲಿ ಕೆಳಗಡೆ ಒಂದು ಗೋಡನ್ ಇದೆ ಅಲ್ಲಿದು. ಎಮ್ ಸಿ ಎಫ್ ಕೇಳಿರ್ಬೇಕಲ್ಲ, ಮಂಗಳ ಫರ್ಟಿಲೈಸರ್ಸ್ ಗೊಬ್ಬರ, ಅದು ಇಲ್ಲೇ ಇರೋದು ಮಂಗಳೂರಲ್ಲೇ. ನೋಡಿ ಇವೆಲ್ಲ ಲೋಡ್ ಆಗಿಲ್ಲ ಗಾಡಿಗಳು.
ಇವೆಲ್ಲ ಲೋಡಿಂಗ್ ನಿಂತಿರೋದು, ಆಫೀಸ್ಗಳಿದಾವಲ್ಲ ಎಲ್ಲ ಲೋಡಿಂಗ್ ನಿಂತಿರೋದು ನೋಡಿ. ಇಲ್ಲಿ ಗಾಡಿ ಲೋಡಾಗಿ ನಿಂತವೆ, ಸೀಲ್ ಆಗ್ತಾಯಿದೆ ನೋಡಿ. ಇವೆಲ್ಲ ಲೋಡಾಗವೆ ನೋಡಿ, ಇದು ಲೋಡಾಗಿರೋದು. ಇಲ್ಲಿ ನಿಂತಿದ್ದಲ್ಲ ಇವೆಲ್ಲ ಜೆ ಕೆ ಸಿಮೆಂಟ್, ಈ ಹಳದಿ ಕಲರ್ ಬಣ್ಣ ಹೊಡೆದಲ್ಲ ಜೆ ಕೆ ಸಿಮೆಂಟು, ಬಾಗಲಕೋಟೆ ಅವ್ರದ್ದು. ಬನ್ನಿ, ನಮ್ಮ ಆಫೀಸಲ್ಲಿ ಮುಂದೆ ಇದೆ, ಅಲ್ಲಿ ನಿಲ್ಸೋಣ. ಇಲ್ಲೆಲ್ಲ ಜಾಗ ಆಗುತ್ತೋ ಅಲ್ಲಿ ನಿಲ್ಸ್ಕೊಂಡು ಆಫೀಸ್ ಹತ್ರ ಹೋಗಿ ಪೇಮೆಂಟ್ ಸ್ಲಿಪ್ ಕೊಟ್ಟು ಬರಬೇಕಷ್ಟೆ. ನೋಡಿ ಫ್ರೆಂಡ್ಸ್, ಆಫೀಸ್ ಹತ್ರ ಪೇಮೆಂಟ್ ಸ್ಲಿಪ್ ಕೊಟ್ಟು ಬಂದೆ. ನಮ್ಮ ಫ್ರೆಂಡ್ ಗಣೇಶನ ಗಾಡಿ ಇದು ನೋಡಿ, ಗ್ಲಾಸಲ್ಲಿ ಏನೇನು ಬರೆದಿದ್ದಾನೆ ಅಂತ. ಏನೇ ಬಂಗಾರಿ ರೆಡಿನಾ ಕನಕ ಶ್ರೀ, ಯಾರಾದರೂ ಕತ್ತು ಕತ್ತರಿಸಿ ಗಿಫ್ಟ್ ಕೊಡು ಅಂದರೆ ಕೊಟ್ಟು ಬಿಡ್ತೀನಿ. ಹುಡುಗಿರಿಗೋಸ್ಕರ ಗತ್ತು ಬಿಡು ಅನ್ನು ಚುಚ್ಚಿಬಿಡ್ತೀನಿ. ಐ ಆಮ್ ನಟೋರಿಯಸ್ ಕುರ್ಬಾಸ್ ಜೀವದ ಗೆಳೆಯ 7425. ದಿಲ್ಲಿದ್ದರೆ ಲವ್ ಮಾಡು, ದಮ್ಮಿದ್ದರೆ ಫೋನ್ ಮಾಡು, ನಂದ ಹೃದಯ ಹಸನ್ ಬಾಯ್ಸ್. ನೋಡ್ದ ಗಣೇಶ ಅಂತೇಳಿ ನಮ್ಮ ಫ್ರೆಂಡು ಯಾವ ಥರ ಬರೆಸಿದಾನೆ ನೋಡಿ. ಇಂದು ಸೈಡಲ್ಲೆಲ್ಲ ಚೆನ್ನಾಗಿ ಬರೆಸಿದಾರಪ್ಪ ಅವರು. ಬನ್ನಿ ಎಲ್ಲ ಓದ್ಕೊಂಡ್ರ, ಬನ್ನಿ ಮುಂದೆ ನೋಡೋಣ ನಮ್ಮ ಮುಂದಿನ ಪಯಣ. ಇವಾಗ ನೋಡಿ ಫ್ರೆಂಡ್ಸ್, ಕುಂದಾಪುರ ಬಿಟ್ಟು ಮುಂದೆ ಬಂದಿದ್ದೀನಿ. ಇದು ಬಂದು ಮರವಂತೆ, ಗೊತ್ತಿರಬೇಕಲ್ಲ ಮರವಂತೆ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಬೀಚ್, ಮರವಂತೆ ಬೀಚ್ ಅಂತ, ಅದೇ ಜಾಗ ಇದು. ಎಷ್ಟು ಬೇಗ ಇವಾಗ ಈ ಟ್ರಿಪ್ಪು ಸ್ವಲ್ಪ ಬೇಗ ಬಂದಿದ್ದೀನಿ ನೋಡಿ, ತೋರಿಸ್ತೀನಿ ಬೀಚಲ್ಲ. ಈ ಟ್ರಿಪ್ ನಿಲ್ಸೋಕೆ ಹೋಗಲ್ಲ, ಟೈಮ್ ಇಲ್ಲ, ಗಾಡಿಗಳು ಬೇರೆ ಜಾಸ್ತಿ ಲೋಡಾಗವೆ. ಅದೇ ಫ್ಯಾಕ್ಟ್ರಿಗೆ 30 ಗಾಡಿ ಲೋಡಾಗಿದ್ದಾವೆ ಶ್ರೀಲ್ ಪ್ರಕಾರ. ಯಾರು ಬೇಗ ಹೋಗ್ತಾರೋ ಅವ್ರಿಗೆ ಬೇಗ ಖಾಲಿ ಆಗುತ್ತೆ, ಹಂಗಾಗಿ ನಿಲ್ಸೋಕೆ ಹೋಗಲ್ಲ, ಹಂಗೆ ಸೀದಾ ಹೋಗ್ಬಿಡ್ತೀನಿ ನೋಡಿ. ನಿಮ್ಗೆ ಈಗ ಲೆಫ್ಟಲ್ಲಿ ಬೀಚ್ ಕಾಣ್ತಿರ್ಬೋದಲ್ಲ, ಈಗ ಕಾಣ್ತಾ ಇದೆ ಬೀಚು ನೋಡಿ, ಕಲ್ಲುಗಳೆಲ್ಲ. ಬರ ಸ್ವಲ್ಪ ಲೆಫ್ಟಿಗೆ ಬರ್ತೀನಿ, ಇವಾಗ ಕ್ಲೀನಾಗಿ ಕಾಣುತ್ತೆ. ಎಲ್ಲ ನಿಲ್ಲಿಸಿ ಬೀಚ್ಗೆ ಹೋಗೋರೆಲ್ಲ ಇದೆ ನೋಡಿ. ಈಗ ಮೊನ್ನೆ ನಿಮಗೆ ಇಲ್ಲಿವರೆಗೂ ತೋರಿಸಿದ್ದೆ ಅಷ್ಟೇ, ಇಲ್ಲೇ ನಿಲ್ಲಿಸಿ ನೋಡಿ, ಈ ಜಾಗದಲ್ಲಿ ನಿಲ್ಲಿಸಿ ಅಡುಗೆ ಮಾಡಿದ್ದೆ. ಮುಂದೆ ಬಿಡೋಷ್ಟೊತ್ತು ಲೇಟ್ ಆಗಿಬಿಟ್ಟಿತ್ತು. ಇವತ್ತು ನೋಡಿ ಸೀದಾ ತೋರಿಸ್ತೀನಿ ಎಷ್ಟು ದೂರ ಬೀಚ್ ಇದೆ ಅಂತ. 2-2.5 ಕಿಲೋಮೀಟ್ರು ಮುಂದೆ ಹೋಯ್ತಾ ಹೋಗ್ತಾ ನೋಡಿ, ಇಲ್ಲೆಲ್ಲ ಚೆನ್ನಾಗಿದೆ ಜಾಗ ನೋಡಿ. ಈ ಕಡೆಲ್ಲ ನೋಡಿ ಎಷ್ಟು ಚೆನ್ನಾಗೈತೆ ಜಾಗ. ಒಟ್ಟಿನಲ್ಲಿ ಇದ್ರಲ್ಲಿ ಮಳೆಗಾಲಕ್ಕೆ ಬಂದಾಗ ನೀರು ಏನಾಗುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಆವಾಗ ಈ ಕಲ್ಲುಗಳ ಮೇಲೆಲ್ಲ ನೀರು ಇದು ಅಲೆಗಳು ಬಂದು ಒಡೆದಾಗ ಮೇಲೆ ಆರುತ್ತೆ ನೋಡಿ. ಅವಾಗೆಲ್ಲ ಸಕ್ಕದಾಗಿರುತ್ತೆ ನೋಡೋಕ್ಕೆ. ಮಳೆಗಾಲದಲ್ಲಿ ಬರಬೇಕು ಇವೆಲ್ಲ, ಈ ಟೈಮಲ್ಲೆಲ್ಲ ನೋಡೋಕ್ಕಷ್ಟೇ ಚೆಂದ. ಜಾಸ್ತಿ ಇದ್ರಲ್ಲ ಮಳೆಗಾಲದಲ್ಲಿ ಬಂದಾಗ ಪೂರ್ತಿ ನೀರು ಬಂದುಬಿಡ್ತದೆ, ಅರ್ಧ ಕಲ್ಲುವರೆಗೂ ನೀರು ಬರುತ್ತೆ. ಅವಾಗ ನಾವು ಕಲ್ಲ ಮೇಲೆ ಹೋಗಿ ನಿಂತ್ಕೊಂಡು ಆರಾಮಾಗಿ ನೀರು ನೋಡೋಕ್ಕೆ ಚೆನ್ನಾಗಿರ್ತದೆ ನೋಡಿ. ಎಷ್ಟು ದೂರ ಇದೆ ಕಾಣ್ತಾ ಇದೆ ಎಲ್ಲ ಬೀಚು ಕ್ಲೀನಾಗಿ. ಈ ಕಡೆ ಟ್ರಿಪ್ ಬಂದಾಗ ಇದನ್ನು ಹಾಗೆ ಒಂದ್ಸಲ ನೋಡ್ಕೊಂಡೋಗಿ. ಇನ್ನೂ ಮುಂದೆ ಯಾವ್ಯಾವ ಟೂರಿಸ್ಟ್ ಪ್ಲೇಸ್ ಐತೆ ಎಲ್ಲ ತೋರಿಸ್ತೀನಿ, ಬಂದಾಗ ಎಲ್ಲ ನೋಡ್ಕೊಂಡೋಗ್ರಿ. ಅವೆಲ್ಲ ತೋರಿಸ್ದಾಗ ಅದ್ರ ಲಿಂಕ್ ಎಲ್ಲ ಇಲ್ಲಿ ನಾನು ಮೆಸೇಜಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ಕಡೆ ಬಂದಾಗ ಇವೆಲ್ಲ ನೋಡ್ಕೊಂಡು ಹೋಗ್ಬೋದು. ಪ್ಲಸ್ ಈ ಬೀಚ್ ಬಂದಾಗ ಮರಿದೆ ನೋಡಿ, ಇಲ್ಲಿ ರೈಸ್ ಶೆಡ್ಗೆ ಒಂದು ದೇವಸ್ಥಾನ ಇದೆ ನೋಡಿ. ಇಲ್ಲಿ ಕಾರೆಲ್ಲ ನಿಂತಿದೆ ಗೊತ್ತಾ, ಇಲ್ಲಿ ರೈಸ್ ಶೆಡ್ಗೆ ಒಂದು ದೇವಸ್ಥಾನ ಇದೆ. ಇದು ಅಷ್ಟೇ ಒಳ್ಳೆ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ನೋಡಿ. ಇಲ್ಲಿ ರೈಟ್ಗೆ ಈ ಕಾರ್ಗಳೆಲ್ಲ ನಿಂತಿದೆ ಗೊತ್ತಾ, ಇಲ್ಲಿ ರೈಸ್ ಶೆಡ್ಗೆ ಒಂದು ದೇವಸ್ಥಾನ ಇದೆ, ಅದು ಯೂ ಟರ್ನ್ ಇರೋದು. ಅದಕ್ಕೆ ಇಲ್ಲೂ ಒಂದು ದೇವಸ್ಥಾನ ಇದೆ, ಅದು ಬಂದು ನೋಡ್ಕೊಂಡೋಗಿ. ಆಂಜನೇಯನ ದೇವಸ್ಥಾನ ನೋಡಿ, ಲೆಫ್ಟಲ್ಲಿ ನೋಡ್ಕೊಂಡೇ ಬರ್ರಿ ಬೀಚ್. ಇನ್ನೂ ಹೆಚ್ಚು ಕಮ್ಮಿ ಇನ್ನೂ 1/2 ಕಿಲೋಮೀಟ್ರ್ ಮರಗಳು ಕಾಣ್ತೈತಲ್ಲ, ಅಲ್ಲಿವರೆಗೂ ಐತೆ ಬೀಚ್. ಮುಂದಕ್ಕೂ ಹಂಗೆ ಐತೆ, ಆದರೆ ನಾವು ರೋಡ್ ಸ್ವಲ್ಪ ಹಿಂಗೆ ಹೋಗ್ಬಿಡ್ತೀವಲ್ಲ, ಹಂಗೆ ಕಾಣಲ್ಲ ಅದು ನಮಗೆ. ರೋಡ್ ಸೈಡು ಇಲ್ಲಿ ಆ ಮರದವರೆಗೂ ರೋಡ್ ಸೈಡ್ ಇರ್ತೈತೆ. ಇಲ್ಲಿ ಬಂದು ನಿಲ್ಸಿರು ಚೆನ್ನಾಗಿರ್ತೈತೆ ನೋಡೋಕ್ಕೆ ಪ್ಲೇಸು. ಅಷ್ಟೇ ಬೀಚ್ ಇಲ್ಲಿಗೆ ಕಂಪ್ಲೀಟು ನೋಡಿ. ಇವೆಲ್ಲ ಇದು ಗಾಡಿ ಎಲ್ಲ ಇಲ್ಲಿ ನಿಲ್ಲಿಸಿ ಹೋಟ್ಲ್ ಐತೆ, ಡಾಬಾ ಹೋಟ್ಲು, ಅಲ್ಲಿ ಊಟ ಮಾಡ್ಕೊಂಡು ನಿಲ್ಸ್ಕೊಂಡೆಲ್ಲ ಆರ್ಡರ್ ಹೊಡ್ತಾ, ಇವೆಲ್ಲ ಬಿಸಿಲು ಇದೆಲ್ಲ ಮಾಡ್ಕೊಂಡು ಆರ್ಡರ್ ಹೊಡ್ತಾರೆ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಮುರುಡೇಶ್ವರ ಬಂದಿದ್ದೀವಿ. ಇದು ಬಂದು ಮುರುಡೇಶ್ವರ, ಎಲ್ಲರಿಗೂ ಗೊತ್ತಿರ್ತೈತೆ.
ನೋಡಿ ಲೆಫ್ಟಲ್ಲಿ ಆ ಕಾರು ಹೋಗ್ತೈತೆ ನೋಡಿ, ಕಾಣ್ತೈತ ವೈಟ್ ಕಲರ್ ಕಾರು, ಅದು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ. ಇಲ್ಲಿಂದ 3 ಕಿಲೋಮೀಟ್ರ್ ಹೋಗಬೇಕು. ಮುರುಡೇಶ್ವರ ದೇವಸ್ಥಾನ ಬೀಚ್ ಎರಡು ಪಕ್ಕದಲ್ಲೇ ಇದ್ದಾವೆ. ಒಳ್ಳೆ ಟೂರಿಸ್ಟ್ ಪ್ಲೇಸು ಶಿವನ ದೇವಸ್ಥಾನ ಇರೋದಲ್ಲಿ. ಇದು ಬೈಪಾಸ್, ನಮ್ಮನ್ನು ಆ ಕಡೆ ಬಿಡಲ್ಲ, ನಮ್ಮನ್ನು ಬೈಪಾಸಲ್ಲಿ ಬಿಟ್ಬಿಡ್ತಾರೆ. ನಾವು ಬೈಪಾಸಲ್ಲೇ ಹೋಗಬೇಕು. ನೋಡಿ ಇದು ದೇವಸ್ಥಾನ, ತೋರಿಸಿದ ಫೋಟೋ ಹಾಕಿದ್ದೀನಿ ನೋಡಿ, ನೋಡಿದಿರಾ? ಇದೇ ಶಿವನ ದೇವಸ್ಥಾನ ಅಲ್ಲಿರೋದು. ಬರ್ರಿ ಹೀಗೆ ಹೋಗೋಣ ನಾವು ಸೀದಾ ಮುಂದಕ್ಕೆ. ಇವಾಗ ನೋಡಿ ಫ್ರೆಂಡ್ಸ್, ಗಿಣಿಗೆರೆ ಬಂದಿದ್ದೀವಿ. ಕೊಪ್ಪಳ ಬಿಟ್ಟು ಗಿಣಿಗೆರೆ ನೈಟ್ ಇಡೀ ಜರ್ನಿ ಮಾಡಿ ಡೀಸೆಲೆಲ್ಲ ಹಾಕ್ಸ್ಕೊಂಡು ಬಂದಿದ್ದೀನಿ. ಇಲ್ಲಿಂದ ರೈಟ್ ಒಳಗೆ ಹೋಗ್ಬೇಕು. ಇದು ಗಿಣಿಗೆರೆ ಬ್ರಿಡ್ಜ್ ಅಡಿ ರೈಟು. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಹೋಗ್ಬೇಕು ಫ್ಯಾಕ್ಟ್ರಿಗೆ. ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಜಾಮ್ ಆಗೋದು. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದು ನಿಮಗೆ, ಜಾಮ್ ಆಗಿದ್ದು. ಒನ್ ವೇ ಮಾಡವ್ರೆ ಆ ಕಡೆ ಅರ್ಧ ಗಂಟೆ ಬಿಡ್ತಾರೆ, ಈ ಕಡೆ ಅರ್ಧ ಗಂಟೆ ಬಿಡ್ತಾರೆ ಅಂತ ಹೇಳಿದ್ನಲ್ಲ, ಅದೇ ರೋಡ್ ಇದು. ಅವತ್ತು ಆ ಕಡೆಯಿಂದ ಬಂದೆ, ಇವಾಗ ಹಿಂಗಾಸೆ ಹೋಗ್ತಿದ್ದೆ ನೋಡಿ. ಇದು ಬೆಳಗ್ಗೆ ಟೈಮಲ್ಲಿ ಹೋಗ್ತಿದ್ದೆ ನೋಡಿ, ಇವಾಗ ಫ್ರೀ ಇರ್ತೈತೆ ಬೆಳಗ್ಗೆ ಟೈಮಲ್ಲಿ, ಜಾಸ್ತಿ ಜಾಮ್ ಇರಲ್ಲ ಬೆಳಗ್ಗೆ ಟೈಮಲ್ಲಿ. ಒಂದು 8 ಗಂಟೆ ಹೋಯ್ತು ಅಂದರೆ ಸಾಕು, ಎಲ್ಲ ಗಾಡಿ ಬಂದುಬಿಡ್ತವೆ, ಫುಲ್ಲು ಜಾಮ್ ಆಗ್ಬಿಡ್ತವೆ. ಅಲ್ಲಿವರೆಗೂ ಆರಾಮಾಗಿ ಹೋಗ್ಬೋದು ನೋಡಿ. ಹಂಗೆ ನೋಡಿ, ಇದೆಲ್ಲ ಸಿಸಿ ರೋಡ್ ಮಾಡಿದ್ದಾರೆ. ಇಲ್ಲಿಂದ ವೀಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಹೆಚ್ಚು ಕಮ್ಮಿ ಒಂದು ನೋಡಿ, ಅದೇ ಗಾಡಿ ರಿಪೇರಿ ಆಗೈತೆ ನೋಡಿ. ಇಷ್ಟೊತ್ತಿನಲ್ಲಿ ಬಂದ್ರೂ ಟಿಪ್ಪರ್ ಗಾಡಿ ನೋಡಿ, ಎಷ್ಟು ಜನ ಬರ್ತಾಯಿದ್ದಾರೆ. ಟೈಮ್ 7 ಗಂಟೆ ಇವಾಗ ಅಷ್ಟೇ, ಬೆಳಗಿನ ಜಾವ 7 ಗಂಟೆ. 8 ಗಂಟೆ ಆಯಿತು ಅಂದರೆ ಈ ರೋಡಲ್ಲಿ ಗಾಡಿ ಓಡಿಸೋಕ್ಕೆ ಆಗಲ್ಲ, ಫುಲ್ಲು ಜಾಮ್ ಆಗ್ಬಿಡ್ತವೆ. ಎಲ್ಲ ಕಂಪ್ನಿಗೆ ಟಿಪ್ಪರ್ ಗಾಡಿ ಸಂಡೂರಿಂದ ಮೈನ್ಸ್ ತುಂಬ್ಕೊಂಬರೋವ ಎಲ್ಲ ಬಂದುಬಿಡ್ತವೆ, ನಮ್ಗೆ ಓಡಿಸೋಕ್ಕೆ ಬಿಡಲ್ಲ. ಎರಡು ಕಡೆ ಜಾಮ್ ಆಗ್ಬಿಡ್ತವೆ. ಏನೊಂದು ನನ್ನ ಅನಿಸಿಕೆ ಪ್ರಕಾರ ಇನ್ನೊಂದು 1 ವಾರ 15 ದಿನ ಅಷ್ಟೇ. ಆಮೇಲೆ ಆ ಕಡೆ ಒಂದು ಸ್ವಲ್ಪ ಸಿಸಿ ರೋಡೆಲ್ಲ ಹಾಕಿದ್ರು, ಕ್ಯೂರಿಂಗ್ ಬಿಟ್ಟಿದ್ರು, ಅದು ಕ್ಯೂರಿಂಗ್ ಆಗ್ಬಿಟ್ರೆ ತೆಗೆದು ಬಿಡ್ತಾರೆ. ತೆಗೆದು ಬಿಟ್ಟಂದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ. ಅವಾಗ ನೋಡಿ ಇಲ್ಲಿ ಹೆಂಗೈತೆ ನೋಡಿ ಆ ರೋಡ್. ಇವಾಗ ನೋಡಿ ಇಲ್ಲಿ ರೈಟ್ ಸೈಡಾಗ ಒಂದು ಫ್ಯಾಕ್ಟ್ರಿ ಇದೆ ನೋಡಿ, ಫಸ್ಟ್ ಫ್ಯಾಕ್ಟ್ರಿ ಇದೇ ಕಾಮಿನಿ ಅಂತ, ಕಾಮಿನಿ ಇಸ್ಪಾತು ನೋಡಿ. ಇಲ್ಲಿಂದ ರೋಡ್ ನೋಡಿ, ಇದೊಂದು ಬ್ರಿಡ್ಜ್ ಪೆಂಡಿಂಗ್ ಐತೆ. ಇದು ಇಲ್ಲಿ ಮುಂದೆ ಕಾಣ್ತಿದೆ ಬ್ರಿಡ್ಜು, ಇದೊಂದು ಸ್ವಲ್ಪ ಪೆಂಡಿಂಗ್ ಐತೆ. ಆ ಬ್ರಿಡ್ಜ್ ಆಗ್ಬಿಟ್ರೆ ಇಲ್ಲಿಂದ ಈ ರೋಡ್ ಹಾಕ್ಬಿಡ್ತಾರೆ, ಸಿಸಿ ರೋಡು ನೋಡಿ. ವೆಯ್ಟ್ ಮಾಡ್ಬೇಕು ಆ ಕಡೆಯಿಂದ ಗಾಡಿ ಬರೋವರೆಗೂ, ಮುಗೀತು ನೋಡಿ. ಅಲ್ಲೊಬ್ಬ ಲೈಟ್ ಹಾಕ್ಕೊಂಡು ಬತ್ತಾ ಇದ್ದಾನೆ. ಆ ಗಾಡಿ ಬರೋವರೆಗೂ ನಾವು ಹೋಗಂಗಿಲ್ಲ, ಯಾಕಂದರೆ ಅಲ್ಲಿ ಮುಂದೆ ಒಂದು ಸ್ವಲ್ಪ ದೂರ ಸಿಸಿ ರೋಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೋಡಿ. ಈಗ ನೋಡಿ ಇನ್ನೊಂದು 1 ವಾರ 15 ದಿವಸ ಎಲ್ಲ ಕ್ಯೂರಿಂಗ್ ಆಗಿರಂಗೈತಿ. ಕಲ್ಲೆಲ್ಲ ತೆಗೆದುಬಿಟ್ರೆ ಎರಡು ಓಪನ್ ಆಗ್ಬಿಡ್ತವೆ ರೋಡು, ಅವಾಗ 2 ಗಾಡಿ ಆರಾಮಾಗಿ ಪಾಸ್ ಆಗುತ್ತೆ. ಈ ಕಲ್ಲುಗಳು ತೆಗಿಬೇಕು ಅಷ್ಟೇ. ನೋಡಿ ಇಲ್ಲಿ ಅವರು 100 ಇಲ್ಲಿ ದೇವಸ್ಥಾನಕ್ಕೆ ಕಾಸು ಕೊಡಬೇಕು, ರಾಯಲ್ಟಿ ಕಟ್ಟಬೇಕು ಇಲ್ಲಿ 30 ರೂಪಾಯಿ. ಇದೇ ಥರ ನಮಗೆ ಇವತ್ತು ಹೋಗ್ತಿರೋ ಫ್ಯಾಕ್ಟ್ರಿ ಇದು ಒಂದೇ ಸಿಗೋದು. ಅದಲ್ಲದೇ ಇನ್ನು ಮುಂದಗಡೆ ಒಂದು ಅಖಿಲ ಸಾಹೇಬಾಬ ಅಂತ ಲಾಸ್ಟಿಗೆ ಐತೆ, ಆ ಫ್ಯಾಕ್ಟ್ರಿಗೆ ಏನಾದ್ರು ಹೋಗ್ಬೇಕಂದ್ರೆ ನಮಗೆ 30, ಇನ್ನೊಂದು ಕಡೆ 30, ಒಂದು 50, ಒಂದು 50, 160 ರೂಪಾಯಿ ಬರುತ್ತೆ ದೇವಸ್ಥಾನಕ್ಕೆ. ಅಷ್ಟು ಅಲ್ಲಲ್ಲಿ ಆವಾಗ 100 ನಿಂತ್ಕೊಂಡು ಇಸ್ಕೊತಾರೆ. ಇವತ್ತು ಹೋಗ್ತಿರೋ ಫ್ಯಾಕ್ಟ್ರಿ ಅದು ಒಂದೇ ಅಂದರೆ, ಯಾಕಂದರೆ ಈಗ ಇನ್ನೊಂದು 1/2 ಕಿಲೋಮೀಟ್ರ್ ಮುಂದೆ ಹೋಗಿ ರೈಟ್ ಟರ್ನ್ ಆಗ್ಬಿಡ್ತೀನಿ ನಾನು. ಸೀದಾ ಹೋದರೆ ಎಲ್ಲ ಊರಲ್ಲೂ ನಿಂತಿರ್ತಾರೆ. ಮುಂದೆ ಕೆಳಗಡೆ ಒಂದು ಊರೈತೆ, ಅಲ್ಲಿ 30 ರೂಪಾಯಿ. ಅದಾದಮೇಲೆ ಒಂದು ಊರೆಲ್ಲ ಬಿಟ್ಟು ಮುಂದಕ್ಕೆ ಹೋದಾಗ ಧ್ರುವದೇಶ ಅಂತ ಫ್ಯಾಕ್ಟ್ರಿ ಬರುತ್ತೆ, ಅಲ್ಲಿ 50 ರೂಪಾಯಿ. ಅದು ಬಿಟ್ಟು ಮುಂದಕ್ಕೆ ಹೋದರೆ ಮತ್ತೆ ಇನ್ನೊಂದು ಕಡೆ ಅಲ್ಲೊಂದು 50 ರೂಪಾಯಿ, ಇಷ್ಟು ಹೋಗುತ್ತೆ ನೋಡಿ. ನಾವು ಇಲ್ಲಿ ರೈಟ್ಗೆ ಹೋಗ್ಬಿಡ್ತೀವಿ. ಇಲ್ಲಿ ರೋಡ್ ನೋಡಿ ಹೆಂಗೈತೆ, ಸೀದಾ ಹೋದರೆ ಆ ಫ್ಯಾಕ್ಟ್ರಿಗಳೆಲ್ಲ ಹೋಗೋದು. ಇಲ್ಲಿ ರೈಟ್ಗೆ ಹೋಗ್ಬಿಡ್ತೀವಿ. ಇದು ಠಾಕೂರ್ ಮೈನ್ಸ್ ರೋಡು ಅಂತಕ್ಕೂ ಕರೀತಾರೆ ಠಾಕೂರ್. ಈ ರೋಡಲ್ಲಿ ನಿಮಗೆ ಠಾಕೂರ್ ಮೈನ್ಸು ಮತ್ತು ಜೀವಿಕಾ ಇಸ್ಪಾತು ಮತ್ತು ಇವಾಗ ಎಸ್ ಕೆ ಇನ್ನೊಂದು ಸುಮಾರು ಅವೆ, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ಹೋಗಿರೋದು ಮಾತ್ರ ನಮಗೆ ಗೊತ್ತು ನೋಡಿ. ಈ ಕಡೆ ಇದೆಲ್ಲ ಇದೇ ರೋಡು ಹಿಂಗಿದೆ ನೋಡಿ ರೋಡು, ಬರೀ ಮಣ್ಣು ಎತ್ತೆತ್ತ ಬಿಸಾಕ್ತಿರ್ತವೆ ಗುಂಡಿಗಳು. ಟಿಪ್ಪರ್ ಗಾಡಿ ಇವತ್ತು ಕಮ್ಮಿ, ಅದಕ್ಕೆ ಇಷ್ಟೊಂದು ಫ್ರೀಯಾಗಿ ಬರ್ತಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟು ಫ್ರೀಯಾಗಿ ಬರೋಕ್ಕೆ ಆಗಲ್ಲ, ಮೇಲೆ ಮೇಲೆ ಬರ್ತಿರ್ತಾರೆ ಟಿಪ್ಪರ್ ಗಾಡಿಯವರು.
ಅವ್ರ ಮೇಲೆ ಬರಲಿಕ್ಕೆ ಕಾರಣ ಇದೆ. ಏನಕ್ಕಂದರೆ ಅವ್ರಿಗೆಲ್ಲ ಟೈಮಿಂಗ್ಸು, ಟ್ರಿಪ್ ಮಾಡ್ಬೇಕು ತಿಂಗಳಿಗೆ, ಇದು ಡೈಲಿ ಇಷ್ಟು ಟ್ರಿಪ್ ಮಾಡಬೇಕಂತ ಇರ್ತವೆ ಅವ್ರಿಗೆ ಟ್ರಿಪ್ ಲೆಕ್ಕ ಸಂಬಳ. ಹಂಗಾಗಿ ಏನು ಮಾಡ್ತಾರೆ, ಈ ರಾಬರಿ ಹೊಡಿತಾರೆ ಗಾಡಿನವರು, ಗುಂಡಿ ಆಗಲಿ ಏನು ನೋಡಲ್ಲ. ಅಂದರೆ ಓನರ್ಗಳು ಹೇಳ್ಬಿಟ್ಟಿರ್ತಾರಲ್ಲ, ಹಂಗಾಗಿ ಅವ್ರು ಏನು ಮಾಡ್ತಾರೆ, ರಬ್ಬರಿ ಗಾಡಿ ಹೊಡಿತಿರ್ತಾರೆ ಅವರು. ನೋಡಿಲ್ಲ ಹಿಂಗ್ ಬಿದ್ದಾವೆ ಗುಂಡಿಗಳು. ಅಂದರೆ ನೀರು ಹಾಕ್ತಾನೇ ಇರ್ತಾರೆ, ಧೂಳು ಧೂಳು ಹಾರಬಾರ್ದು ಅಂತೇಳಿ ನೀರು ಹಾಕ್ತಾನೇ ಇರ್ತಾರೆ ಟ್ರ್ಯಾಕ್ಟ್ರಲ್ಲಿ. ಹಂಗಾಗಿ ಸ್ವಲ್ಪ ಧೂಳು ಹಾರಲ್ಲ ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆಲ್ಲ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಧೂಳಿದು. ಆ ರೋಡೆಲ್ಲ ಆದಮೇಲೆ ಇದು ಸಿ ಸಿ ರೋಡ್ ಮಾಡ್ತಾರೇನೋ ಗೊತ್ತಿಲ್ಲ, ನೋಡ್ಬೇಕು ಏನೇನು ಮಾಡ್ತಾರೆ ಅಂತ. ಇಲ್ಲೇ ಇಲ್ಲಿಂದ ಇನ್ನೂ ಒಂದೂವರೆ ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ. ಒಂದೂವರೆ ಕಿಲೋಮೀಟ್ರಲ್ಲಿ ನಾನು ನೋಡಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲೊಂದು ಜೀವಿಕ ಫ್ಯಾಕ್ಟ್ರಿ ಅಂತ ಇದೆ, ಅದ್ರ ಪಕ್ಕದಲ್ಲೇ ಐತೆ ಅಂತ ಹೇಳಿದ್ದಾರೆ. ಆ ಫ್ಯಾಕ್ಟ್ರಿ ನಾನು ನೋಡಿದ್ದೀನಿ, ಆ ಫ್ಯಾಕ್ಟ್ರಿ ನಾನು ನೋಡಿದ್ದೀನಿ, ಜೀವಿಕ ಫ್ಯಾಕ್ಟ್ರಿ ಅವ್ರ ಪಕ್ಕದಲ್ಲೇ ಅಂತ ಹೇಳಿದ್ದಾರೆ. ಹಂಗಾಗಿ ಬರ್ತಾ ಇದ್ದೀವಿ ನೋಡಿ. ಟಿಪ್ಪರ್ ಗಡಿಯವ್ರು ನೋಡಿ, ನೀರು ಬಿಡ್ತಾ ಇದೆ ನೋಡಿದ ರೋಡಿಗೆ, ನೀರು ಬಿಡ್ತಾನೆ ಇರಬೇಕು. ಇಲ್ಲೆಲ್ಲ ಸ್ವಲ್ಪ ಮನೆಗಳು, ಟೀ ಅಂಗಡಿ, ಹೋಟ್ಲು, ಇಲ್ಲೊಂದು ದೇವಸ್ಥಾನ ಐತೆ ನೋಡಿ. ಟಿಪ್ಪರ್ ಗಡಿಗಳು ನಿಂತೆ ನೋಡಿ, ಆ ಕಡೆಯಿಂದ ಟಿಪ್ಪರ್ ಗಡಿ ಬರ್ತಾ ಇದ್ದಾವೆ. ಈಗ ಠಾಕೂರ್ ಮೀನ್ಸಿಂದ ಬರ್ತಾರೋ ಗಾಡಿಗಳಿವೆಲ್ಲ. ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕರೂ ಅವರು ಸ್ಲೋನೇ ಮಾಡಲ್ಲ, ನುಗ್ಗು ಬಂದ್ಬಿಡ್ತಾರೆ, ನಮ್ಮನೆ ರಿವರ್ಸ್ ಹೊಡಿ ಅಂತಿರ್ತಾರೆ. ನೋಡಿ ಲೈಟ್ ಆಗ್ತಾಯಿದ್ದೀನಿ, ಅವ್ನು ಬರ್ತಾನೆ ಇದ್ದಾನೆ. ಇವಾಗ ಇಲ್ಲೇ ಸೈಡ್ಗೆ ಹಾಕೋಬೇಕು ನಾವು, ಅವರಂತೂ ನಿಲ್ಲಲ್ಲ, ನಾವೇ ನಿಂತ್ಕೋಬೇಕು. ನೋಡಿ ಹಿಂಗೆ ಬರ್ತಾನೆ ಅವನೇ, ನೋಡಲ್ಲಿ ಹಿಂಡೇ ಬರ್ತಾಯಿದೆ ನೋಡಿ. ಏಕ ಅದು ಸ್ವಲ್ಪ ಕ್ರಾಸ್ ಆಯ್ತಲ್ಲ ಗಾಡಿ ನಂದು, ಹಂಗಾಗಿ ಸ್ವಲ್ಪ ನಿಲ್ಲಿಸ್ತವನು. ಯಾಕಂದ್ರೆ ನಾನು ಬರೋಣ ಅಂತ 2 ಗಾಡಿ ಪಾಸ್ ಮಾಡಿ ಮುಂದೆ ಬಂದಿದ್ದೀನಿ ಲೈಟ್ ಹಾಕೊಂಡು, ಆದರೂ ಬರ್ತಾನೆ ಇದ್ದಾರೆ ಅವರು. ಇವಾಗ ಸರಿ ಐತಿ, ಹೋಗ್ತಾರೆ, ನಿಲ್ಲೋದಿಲ್ಲ, ಸ್ವಲ್ಪ ನಿಂತ್ಕೊಂಡು ಆರಾಮಾಗಿ ನೋಡ್ಕೊಂಡು ಬರೋಣ ಅನ್ನಂಗೆ ಇಲ್ಲ. ಯಾಕಂದರೆ ಈ ಜಾಗದಲ್ಲಿ 2 ಗಾಡಿ ಪಾಸ್ ಆಗಲ್ಲ. ಇಲ್ಲೊಂದು ದೇವಸ್ಥಾನ ಐತೆ ರೈಟ್ ಸೈಡಿಗೆ, ನಾವು ನಿಂತಿರತ್ತವ ನೋಡಿ, ಅಲ್ಲೊಬ್ಬ ಬರ್ತಿದ್ದಾನೆ. ಈಗ ಅವನು ಬರೋವರೆಗೂ ನಾವು ಹೋಗಂಗಿಲ್ಲ, ಬಂದ್ಬಿಡ್ತಾರೆ ಅವರು ಸ್ಪೀಡಾಗಿ. ಬರೋವರೆಗೂ ನಾವು ಕಾಯ್ಕೋ ನಿಂತ್ಕೋಬೇಕು. ನಾವೇನಾದ್ರು ಹೋದ್ರೂ ಅವ್ರು ನಿಂತ್ಕೊಳ್ಳಲ್ಲ, ನಾವು ಮೂವ್ ಮಾಡಿದ್ವಿ ಅಂತ ಬರ್ತಾನೆ ಇರ್ತಾರೆ, ಬಂದ್ಬಿಟ್ಟು ಮತ್ತೆ ರಿವರ್ಸ್ ತೆಗಿ ಅಂತಿರ್ತಾರೆ.